ಲುಕ್ ವೈಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ನನ್ನ ಆರ್ಚಂದ್ರ ಸರ್ ಹೇಳ್ತಾ ಇದ್ದೆ, ಸರ್ ನಾವ್ ಯಾವಾಗ್ಲೂ ತೆಲುಗು ಫಿಲಂ ನೋಡ್ತಾ ಇದ್ವಿ, ಎಷ್ಟು ಅದ್ದೂರಿಯಾಗಿ ಮಾಡೋದು, ಬಟ್ ನಂದೇ ಈ ಫಿಲಂ ಇಷ್ಟು ಚೆನ್ನಾಗಿ ತೋರಿಸ್ತಾ ಇರಾ, ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ಲಾಡ್ ಆಮ್ ಶೂಟಿಂಗ್ ಅಂತ ಹೇಳ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾವು ಉಪ್ಪಿ ಸರ್ ಅವ್ರ ಹೊಸ ಮನೆಯಲ್ಲಿ ಶೂಟ್ ಮಾಡಿದೀವಿ. ಸೊ ಒಂಥರ ಸ್ವರ್ಗ ತರ ಇತ್ತು ಆ ಮನೆ. ಸೊ ಆ ಫುಲ್ ಮನೆ ಶೂಟ್ ಮಾಡಿದ್ರು ಒಂಥರ ಇಟ್ ವಾಸ್ ಲೈಕ್ ಅ ಹೆವನ್ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿತ್ತು. ಅಂಡ್ ಇನ್ನೊಂದು ಈ ಫಿಲಮ್ ಏನಿಗೆ ನನ್ಗೆ ತುಂಬಾನೇ ಎಮೋಷನಲ್ ಅಂತ ಅಂದ್ರೆ, ನಾನು ನಮ್ಮ ತಂದೆ ಮಾರಿಕೊಂಡವರು ಅಂತ ಫಿಲಮ್ ನಲ್ಲಿ ವರ್ಕ್ ಮಾಡಿದ್ವಿ, ಬಟ್ ಆನ್ ಸ್ಕ್ರೀನ್ ಸ್ಕ್ರೀನ್ ನ ಶೇರ್ ಮಾಡಿದೀವಿ ನಾನು ನಮ್ಮ ತಂದೆ. ಸೊ ಹಾಗಾಗಿ ಎಮೋಷನಲ್ ಅಂತ ಹೇಳ್ಬೋದು. ಹಾಗಾಗಿ ಐ ಲವ್ ಯು, ಇಟ್ ವಿಲ್ ವೆರಿ ಸ್ಟೇ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳ್ತೀನಿ. ಅಂಡ್ ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೇನೆ, ನಮ್ಮಪ್ಪ ಇವ್ರ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ಮನೇಲಿ ತುಂಬಾ ಪ್ರಿಪರೇಷನ್ಸ್ ಆದ್ರೂ ಇವ್ರ ಮುಂದೆ ನೋಡಿದ ತಕ್ಷಣ ಬ್ಲ್ಯಾಂಕ್ ಆಗೋಗ್ತದೆ. ಇನ್ಫ್ಯಾಕ್ಟ್ ನಾನು ಒಂದ್ ಮಲಯಾಳಂ ಫಿಲ್ಮ್ ನಲ್ಲಿ ಶೂಟ್ ಮಾಡ್ತಾ ಇರಾಗ ಯಾವಾಗ್ಲೂ ಗ್ರೀಸರಿನ್ ಹಾಕೊಂಡು ಅದು ಹರಿಬೇಕು ಅಂತ ಆತರ. ಅವಾಗ ನಮ್ KPCC ಲಲಿತಾ ಅವರು ಈ ತರ ಏನಂಗ್ ಮಾಡ್ತೀಯ, ಸುಮ್ನೆ ಹಾಕೋ, ಅದು ನೀನ್ ಫೀಲ್ ಮಾಡ್ದಾಗ ತಾನಾಗ ತಾನೇ ಕಣ್ಣೀರ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಸರ್ ನೋಡಿದ ತಕ್ಷಣ ಫುಲ್ ಬ್ಲ್ಯಾಂಕ್ ಆಗೋಗ್ತದೆ, ಕಣ್ಣು ನನ್ ನೀರ್ ಬರ್ತಾ ಇದ್ರು. ಇಟ್ ವಾಸ್ ಆಲ್ ಲೈಕ್ ಯು ನೋ, ಆ ಭಯಕ್ಕೋ ಆ ಬ್ಲ್ಯಾಂಕ್ನೆಸ್ ಗೋ ಏನಕ್ಕೋ ಆ ಎಮೋಷನ್ಸ್ ಬರ್ತಾ ಇರ್ಲಿಲ್ಲ. ಆಮೇಲೆ ಸರ್ ಹಿ ವಾಸ್ ಲೈಕ್ ಐ ಥಿಂಕ್ ಯು ರಿಮೆಂಬರ್ ದಟ್ ಸೀನ್. ಸೊ ಎಮೋಷನಲ್ ಆಗಿರ್ಬೋದು. ಆಮೇಲೆ ಸರ್ ಹೇಳ್ತಾ ಇದ್ರು, ಎತ್ತಿ ಸರ್ ಹೇಳ್ತಾ ಇದ್ರು, ಪಟ್ಟೆ ಪಟ್ಟಿಗಳಿಗೆ ಎಲ್ಲಾರ್ಗು ಇಷ್ಟ ಆಗತ್ತೆ. ಬಟ್ ಈ ಫಿಲಮು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಬಿಕಾಸ್ ಆ ತರ ಇದೆ, ಎಲ್ಲಾ ವರ್ಗಕ್ಕೂ ಮಾಸ್ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಎಲ್ಲಾರ್ಗು ಇಷ್ಟ ಆಗತ್ತೆ. ಅಂಡ್ ಸದ್ಯಕ್ಕೆ ಆಡಿಯೋ ಲಾಂಚ್ ಆಗಿ ಅದಾದ್ಮೇಲೆ ಫಿಲಮ್ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೀವಿ. ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಹೇಳೋದಿಕ್ಕಾಗಲ್ಲ, ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಚಿತಾ ರಾಮ್ ಅವ್ರ ಜೊತೆ, ದೋ ಶಿ ಇಸ್ ದೇರ್ ಇನ್ ದಿಸ್ ಫಿಲಮ್, ವಿ ಕುಡಂಟ್ ಶೇರ್ ದಿ ಸ್ಕ್ರೀನ್, ಸೊ ದಟ್ ಇಸ್ ದಿ ಸ್ಯಾಡ್ ಪಾರ್ಟ್. ಬಟ್ ಅವ್ರ ವರ್ಕ್ ಎಲ್ಲ ನೋಡಿ ನಂಗೆ ತುಂಬಾನೇ ಇಷ್ಟ. ಅಂಡ್ ಒನ್ ಆಫ್ ದಿ ಹಾರ್ಡ್ ವರ್ಕಿಂಗ್ ಆಕ್ಟರ್ಸ್, ಸೊ ಇಟ್ ವಾಸ್ ನೈಸ್. ದಿ ಹೋಲ್ ಟೀಮ್ ವಾಸ್ ರಿಯಲಿ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್.